ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಚುನಾವಣೆಯ ಹೊಸ್ತಿಲಲ್ಲಿ ಕೇಂದ್ರ ಸರ್ಕಾರ ಗೇಮ್ ಪ್ಲಾನ್ ಮಾಡ್ತಾ ಇದೆಯಾ? ಕರ್ನಾಟಕಕ್ಕೆ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ರೈತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಎಲೆಕ್ಷನ್ ಹತ್ತಿರದಲ್ಲಿ ಕೇಂದ್ರ ಸರ್ಕಾರ ಗೇಮ್ ಪ್ಲಾನ್ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಯಾಕೆಂದ್ರೆ ಕಾವೇರಿ ನಿರ್ವಹಣೆ ಯೋಜನೆಗೆ ಮತ್ತೆ ಕೇಂದ್ರ ಸರ್ಕಾರ ಗಡುವನ್ನು ಕೇಳ್ತಾ ಇದೆ. ಒಂದು ವಾರದ ಕಾಲಾವಕಾಶವನ್ನು ಕೇಳ್ತಾ ಇದೆ, ಮತ್ತೆ ಎರಡು ವಾರಗಳ ಗಡುವನ್ನು ಕೇಂದ್ರ ಸರ್ಕಾರ ಕೇಳ್ತಾ ಇದೆ. ಕರಡು ಸಲ್ಲಿಕೆಗೆ ಸಮಯಾವಕಾಶವನ್ನು ಕೊಡಿ ಅಂತ ಮನವಿಯನ್ನು ಕೂಡ ಸಲ್ಲಿಸಿಕೊಂಡಿದೆ. ಕಾವೇರಿ ನಿರ್ವಹಣೆಗೆ ಕರಡು ರೂಪಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಆಗಲೇ ಸೂಚನೆಯನ್ನು ಕೊಟ್ಟಿತ್ತು. ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದ್ದಂತರ ಹಿನ್ನೆಲೆಯಲ್ಲಿ ಪದೇ ಪದೇ ಗಡುವನ್ನು ಕೇಂದ್ರ ಸರ್ಕಾರ ಕೇಳ್ತಾ ಇದೆ. ಹಾಗಾದರೆ ಈ ಕಾವೇರಿ ಇಶ್ಯೂನ ಬಗ್ಗೆ, ರಾಜ್ಯದ ಒಂದು ಹಿತಾಸಕ್ತಿಯನ್ನು ಕಾಪಾಡೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದಂಥ ನಿಲುವಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಯಾಕೆಂದರೆ ಎಲೆಕ್ಷನ್ ಎಲ್ಲದಕ್ಕೂ ಕೂಡ ಚುನಾವಣೆಯನ್ನು ಮುಂದಿಟ್ಕೊಂಡು, ಚುನಾವಣೆಯ ನಂತರ ಚುನಾವಣೆವರೆಗೂ ಕೂಡ ಈ ಒಂದು ಕಾವೇರಿ ವಿಚಾರವನ್ನು ತಣ್ಣಗಾಗಿರಿಸಿ ನಂತರ ರಾಜ್ಯದ ರೈತರ ಮೇಲೆ ಸವಾರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅನ್ನುವಂಥ ಅನುಮಾನ ಇದರಿಂದ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಪದೇ ಪದೇ ಒಂದು ವಾರದ ಗಡುವು ಹೀಗೆ ಯಾಕೆ ಕೇಳ್ತಾ ಇದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ತಮಿಳುನಾಡು ಪಟ್ಟು ಹಿಡಿದಿದೆ, ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಆ ಒಂದು ಕೆಲಸಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದೆ. ಮತ್ತೊಂದು ಕಡೆ ರಚನೆ ಮಾಡಬಾರ್ದು ಅಂತ ಕರ್ನಾಟಕದಿಂದ ಒತ್ತಡ ಇದೆ. ಜಾಣ ನಡೆಗೆ ತಂತ್ರ ಮಾಡ್ತಾ ಇದೆಯಾ ಕೇಂದ್ರ ಸರ್ಕಾರ, ಇಲ್ಲಿ ಹುನ್ನಾರ ನಡೆಸ್ತಾ ಇದೆಯಾ ಅನ್ನುವಂಥ ಅನುಮಾನದ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ.